ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ. ಅದೇನಪ್ಪ ಅಂದ್ರೆ ದಿಢೀರ್ ರಸಂ 10 ನಿಮಿಷದೊಳಗೆ ಆಗ್ತತಿ. ಜೊತೆಗೆ ಏನಂದ್ರೆ ಅಷ್ಟು ರುಚಿ ಇರ್ತತಿ, ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಪಟ್ ಅಂತ ಹೇಳಿ ಮಾಡ್ಕೋಬೋದು. ಆಮೇಲೆ ಈ ಚಳಿಗಾಲದೊಳಗೆ ಎಲ್ಲರಿಗೂ ಹೆಚ್ಚಾಗಿ ನೆಗಡಿ ಕೆಮ್ಮು ಇದ್ದೇ ಇರ್ತೈತಿ ಕಾಮನ್ ಆಗಿ. ಸೊ ಅಂಥ ಟೈಮ್ ಒಳಗೆ ಇದನ್ನು ಮಾಡ್ಕೊಂಡ್ರೆ ನೆಗಡಿ ಕೂಡ ಕಡಿಮೆ ಆಗ್ತತಿ, ತಲೆನೋವು ಕಡಿಮೆ ಆಗ್ತತಿ ಅಂತ ಹೇಳ್ಬೋದು. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇರೋದ್ರಿಂದ. ಸೊ ಬರ್ರಿ, ಹಂಗಾದ್ರೆ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಕ್ವಿಕ್ ಆ್ಯಂಡ್ ಈಸಿ ರಸಮ್ ಹೆಂಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಬರ್ರಿ, ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಮ್ಮ ರಸಮ್ ಮಾಡೋಕ್ಕಂತ ನೋಡೋಣ. ಫಸ್ಟು ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಚಮಚ ಜೀರಿಗೆ, ನೆಕ್ಸ್ಟು 1 ಚಮಚ ಮೆಣಸು, ಅದಾದಮೇಲೆ 1 ದೊಡ್ಡಗಡ್ಡೆ ಬೆಳ್ಳುಳ್ಳಿನ ಎಲ್ಲ ನಾನು ಸುಲಿದಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಬೆಳ್ಳುಳ್ಳಿ ಬೇಕು ರಸಮ್ಗೆ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಜಾಸ್ತಿ ಇದ್ರೇ ಟೇಸ್ಟ್ ಜಾಸ್ತಿ. ಅದಾದಮೇಲೆ 1/2 ಹೋಳು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ 1/2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು 1/2 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು. ನೋಡಿ ಈಗ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು 1 ಎಸಳು ಕರಿಬೇವು. ಅದಾದಮೇಲೆ ನಾನು 4 ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಲೈಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1/2 ಹೋಳು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸೇರಿಸ್ಕೊಂಡಿರೋದು ಕಲ್ಲುಪ್ಪು, ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಏನು ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ರುಬ್ಕೊಂಡಿರೋ ಮಸಾಲೆ ಎಣ್ಣೆ ಜೊತೆ ಈ ಥರ ಒಗ್ಗರಣೆಯಲ್ಲಿ ಮಿಕ್ಸ್ ಆದಾಗ ಒಳ್ಳೆ ಘಮ ಬರುತ್ತೆ. 1 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ನಾನು 2 ಗ್ಲಾಸಷ್ಟು ನೀರನ್ನು ರಸಮ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರನ್ನು ನೋಡಿ ಮಿಕ್ಸಿ ಜಾರಲ್ಲಿ ಎಲ್ಲ ಮಸಾಲೆ ಅಳ್ಳೆ ಅಂಟ್ಕೊಂಡಿತ್ತು, ಹಾಗಾಗಿ ನಾನು 1 ಗ್ಲಾಸ್ ಹಾಕಿದ್ದೆ. ಈಗ 1 ಗ್ಲಾಸ್ ನೀರು ಹಾಕಿ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಅಂಟ್ಕೊಂಡಿರೋದನ್ನು ತೆಗೆದು ನಾನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನು ಟೋಟಲಾಗಿ ರಸಮ್ ಮಾಡೋಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ರಸಮ್ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನಿಸಿದರೆ 1/2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ, ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದರೆ ಪರ್ಫೆಕ್ಟಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ಕೊನೆಯದಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರಸಮ್ನ 5 ನಿಮಿಷ ಮೀಡಿಯಂ ಉರಿಲಿ 1 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ತುಂಬ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ 5 ನಿಮಿಷ ನಾನು ಕುದಿಸ್ಕೊಳ್ತಾ ಇದ್ದೀನಿ. ತುಂಬಾ ಕಡಿಮೆ ಟೈಮಲ್ಲಿ ಆಗುವಂಥ ರಸಮ್ಮು ಜೊತೆಗೆ ಅಷ್ಟೇ ಟೇಸ್ಟಾಗಿರುತ್ತೆ. ಹುಳಿ ಹುಳಿ, ಖಾರ ಖಾರ, ಈ ಚಳಿಗಂತೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅನ್ನ ರಸಮ್ಮು, ಹಪ್ಪಳ, ಉಪ್ಪಿನಕಾಯಿ ಇದ್ಬಿಟ್ರಂತೂ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ನೋಡಿ 5 ನಿಮಿಷ ನಾನು ಮೀಡಿಯಂ ಉರಿಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ರಸಮ್ ರೆಡಿ ಆಯಿತು. ಇದರ ಜೊತೆ ನೋಡಿ ನಾನು ಹಪ್ಪಳ ಕರೆದಿದ್ದೆ, ಸೈಡಲ್ಲಿ ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನ, ಅನ್ನದ ಜೊತೆ ಸ್ವಲ್ಪ ತುಪ್ಪ ಎದ್ಬಿಟ್ರಂತೂ ಸೂಪರ್ ಕಾಂಬಿನೇಷನ್ನು. ನೀವು ಕೂಡ ಈ ದಿಢೀರಾಗಿ ಮಾಡುವಂತಹ 10 ನಿಮಿಷದ ರಸಮ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ರಸಮ್ ಬಗ್ಗೆ ಏನು ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.